ओके नमस्कार वीक्षकरे नीवु नोड्ता इरोदु नम्म दुनिया नम्म इष्ट नानु नंदन इवत्तिन वीडियोदल्लि निमगे वन आफ् द बेस्ट ट्रेकिंग प्लेस मत्ते वन डे पिकनिक गे बेस्ट आगिरतक्कंत प्लेस सो अदु यावुदु अंतंद्रे सूर्यासत्मगिरि सो अल्लि नोडि युवजनते सो याव तर एल्ल इदन्न मीरि अल्लि सेल्फी तगोळ्ळोदन्न नावु नोड्ता इद्दीवि अंद्रे ಫಸ್ಟ್ ಸೇಫ್ಟಿ ಮುಖ್ಯ ಬಟ್ ಅಲ್ಲಿ ಅವ್ರು ಮಾಡ್ತಿರೋದು ಏನಪ್ಪ ಅಂತಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಅನ್ಸೇಫ್ ಅಷ್ಟೇನೆ ಇದು ಪ್ರತಿ ಗ್ರೂಪ್ ಅವ್ರದ್ದೇ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರ್ತದೆ ಆ ರೆಸ್ಪಾನ್ಸಿಬಿಲಿಟಿಯನ್ನು ಫಾಲೋ ಮಾಡಬೇಕಾಗುತ್ತೆ ರೆಸ್ಪಾನ್ಸಿಬಿಲಿಟಿ ಅವ್ರದ್ದೇ ಆಗಿರ್ತದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಐದನೇ ಸುತ್ತಿನ ಕೋಟೆ ಐದನೇ ಅಂತದ ಕೋಟೆ ಇಲ್ಲಿ ಶುರು ಆಗ್ತಿದೆ ಬಟ್ ಒಟ್ಟಿನಲ್ಲಿ ಏನಾಗ್ತದೆ ಅಂತಂದ್ರೆ ಆಗಿನ ಕಾಲದಲ್ಲಿ ಮಹಾರಾಜರು ಶತ್ರುಗಳ ವಿರುದ್ಧ ತಮ್ಮನ್ನ ತಾವು ಕಾಪಾಡಿಕೊಳ್ಳೋಕ್ಕೋಸ್ಕರ ಸೊ ಈ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರೋದು ನಾವು ನೋಡ್ತೀವಿ ಸೊ ಇಲ್ಲಿಂದ ಐದನೇ ಅಂತದ ಕೋಟೆ ಶುರುವಾಗ್ತಿದೆ ಕಿರಣ್ ಏನನಿಸ್ತಿದೆ ಮುಂಚೆ ಯಾವಾಗ ಬಂದಿದ್ದ ಈ ಪ್ಲೇಸ್ಗೆ ಯಾವತ್ತೂ ಬಂದಿಲ್ಲ ಕಿರಣ್ ಹೇಗೆ ಅನಿಸ್ತಿದೆ ಈ ಪ್ಲೇಸ್ ಇದು ಮುಂಚೆ ಯಾವಾಗಾದ್ರೂ ಬಂದಿದ್ದ ನೋ ಈಗ ಹೇಗೆ ಅನಿಸ್ತಿದೆ ಈಗ ಇನ್ನೂ ಏನು ಅನಿಸಿಲ್ಲ ಮೇಲೆ ಹೋಗಿ ನೋಡೋಣ ಏನು ಅನಿಸ್ತದೆ ನಡಿಯಪ್ಪ ಅಂದ್ರೆ ಇಲ್ಲಿ ದಾರಿಗೆ ಏನಾಗಿದೆ ಅಂತಂದ್ರೆ ಸ್ವಲ್ಪ ಗಿಡ ಎಲ್ಲ ಬೆಳೆದಿರೋದ್ರಿಂದ ಸೊ ದಾರಿ ಪೂರ್ತಿಯಾಗಿ ಇಲ್ಲಿ ಮುಚ್ಚೋಗಿದೆ ಸಂಬಂಧಪಟ್ಟವರು ಇದನ್ನ ನೋಡ್ಕೊಂಡ್ರೆ ಸ್ವಲ್ಪ ಪ್ರವಾಸಿಗರಿಗೆ ಒಳ್ಳೆಯದಾಗ್ತದೆ ಅಂತ ನನ್ನ ಅನಿಸಿಕೆ ಸೊ ಇಲ್ಲಿಂದ ಆರನೇ ಅಂತದ ಕೋಟೆ ಶುರುವಾಗ್ತಾ ಇದೆ ಕಳ್ಳ ಇದಿದೆ ಇಲ್ಲಿ ಸುರಂಗ ಮಾರ್ಗ ಇದು ಅಂತ ಅಕಸ್ಮಾತ್ ಶತ್ರುಗಳ ದಾಳಿ ಮಾಡಿದ್ರೆ ಇಲ್ಲಿಂದ ತಪ್ಪಿಸ್ಕೊಳ್ಬಹುದು ಅಂತ ಸೊ ಇಲ್ಲಿ ನಾನು ಜಾಸ್ತಿ ಮುಂದೆ ಹೋಗೋದಿಲ್ಲ ಸೊ ಮುಂದೆ ಹೋದ್ರೆ ಇಲ್ಲಿ ಒಳಗಡೆ ಇದೆ ಫ್ಲಾಶ್ ಸೊ ನಾನು ಮುಂದೆ ಈ ಕಡೆ ಹೋಗೋದಿಲ್ಲ ಸೊ ಇಲ್ಲಿಗೆ ಒಂದು ಗುಹೆ ಇತ್ತು ಬಟ್ ಅಂದ್ರೆ ಈ ಐತಿಹಾಸಿಕ ಪರಂಪರೆ ಇರ್ತಕ್ಕಂಥ ಕೋಟೆಯನ್ನ ಕಾಪಾಡ್ತಕ್ಕಂಥ ಕೆಲಸ ನಮ್ದಾಗಿರ್ತದೆ ಸೊ ಇಲ್ಲಿ ಯಾರ್ದು ಅನ್ನೋದಕ್ಕಿಂತಲ್ಲ ಸೊ ನಮ್ಮ ಇತಿಹಾಸ ಇದು ಸೊ ನಮ್ಮನ್ನ ನಮ್ಮ ಕೋಟೆಯನ್ನ ಕಾಪಾಡ್ದಂಥ ಕೆಲಸ ಇಲ್ಲಿ ನಾವೇ ಮಾಡಬೇಕಾಗ್ತದೆ ಸೊ ಜರ್ನಿ ಹಾಗೆ ಕಂಟಿನ್ಯೂ ಮಾಡ್ತಾ ಇದೀವಿ ಓಕೆ ಹಾಫ್ ಆನ್ ಅವರ್ ಇಂದ ಬೆಟ್ಟ ಹಾಕ್ತಿದೆ ಆಗೋಯ್ತು ನಮ್ದು ನಾವು ಮುಂದೆ ಹಾಗೆ ಹೋಗ್ತಾ ಎಕ್ಸ್ಪ್ಲೈನ್ ನೀವು ಪೇಡದೆ ಅವಿ ಮುಂದೆ ಪೇಡ ಸೊ ವೀಕ್ಷಕರೇ ನೋಡಿ ಇಲ್ಲಿ ಯಾವ ತರ ಇದೆ ಅಂತಂದ್ರೆ ಎರಡು ಬಂಡೆಗಳ ನಡುವೆ ಇಲ್ಲಿ ದಾರಿ ಇದೆ ಅಂದ್ರೆ ಸೊ ಬೈ ನ್ಯಾಚುರಲ್ ಆಗಿರ್ತಕ್ಕಂತ ಇದನ್ನೇ ಸ್ವಲ್ಪ ಆಲ್ಟರ್ ಮಾಡಿ ಇಲ್ಲಿ ದಾರಿಯನ್ನಾಗಿ ಮಾಡ್ಕೊಂಡಿರೋದು ನಾವು ನೋಡ್ತಾ ಇರ್ತೀವಿ ಆ ಬಂಡೆ ಪಿಕ್ನಿಕ್ಗೆ ಇದು ಉತ್ತಮವಾಗಿರ್ತಕ್ಕಂಥ ಸ್ಥಳ ಸೊ ಮತ್ತೆ ಇಲ್ಲಿ ಇನ್ನೂ ಒಂದು ದ್ವಾರಬಾಗ್ಲನ್ನು ನಾವು ಇಲ್ಲಿ ಇನ್ನೂ ಒಂದು ದ್ವಾರಬಾಗ್ಲನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಓಕೆ ಬಿಸ್ಕಾಪ್ ಸೇರಿ
ಹಾಗೆ ನಮ್ಮ ಜರ್ನಿ ಟುವರ್ಡ್ ಟಾಪ್ ಆಫ್ ದ ಮೌಂಟೇನ್ ಅದು ತೊಣ್ಣೆ ಕಥ ವಾಕಿಂಗ್ ಮಾಡೋ ಅವಶ್ಯಕತೆ ಬರಲ್ಲ ಡೈಲಿ ನನಗಂತೂ ಈ ಬೆಟ್ಟ ಡೈಲಿ ಹತ್ತಬೇಕು ಅನ್ಸ್ತದೆ ಸೊ ನೀವು ಬನ್ನಿ ಯಾವಾಗಾದ್ರೂ ಒಂದಿನ ಫ್ರೀ ಮಾಡಿಕೊಂಡು ಸೊ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸೊ ಯಾಕಂತಂದ್ರೆ ಇದು ಸುಂದರವಾದ ಸುಂದರವಾದ ವಿಹಂಗಮ ನೋಟ ಕೋಟೆ ಆಗಿರ್ಬೋದು ಪ್ರದೇಶ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ನೋಡಕ್ಕೆ ಖುಷಿ ಕೊಡುವ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಯಾವುದೇ ತೊಂದರೆ ಆಗಬಾರ್ದೆಂದು ಅಲ್ಲಿ ನಮ್ಮ ಹನುಮಾನ್ ಹನುಮಾನ್ ಅವರನ್ನು ಕೂಡ ಇಲ್ಲಿ ಕೆತ್ತನೆ ಮಾಡಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ 7ನೇ ಸುತ್ತಿನ ಕೋಟೆ ಬರುತ್ತಿರುವಂತದ್ದು ಇದೇ ನಮ್ಮ 7ನೇ ಸುತ್ತಿನ ಕೋಟೆ ಸುಂದರವಾದ ನೋಟ ಇಲ್ಲಿ ನಾವು ಸೂರ್ಯನನ್ನು ನೋಡಬಹುದು ಎಷ್ಟು ಸುಂದರವಾಗಿ ಕಾಣುತ್ತಿದೆ ಮೋಡ ಇರುವುದರಿಂದ ಸೂರ್ಯನು ಕಾಣುತ್ತಿಲ್ಲ ಆದರೆ ಈ ಗುಡಿಬಂಡೆ ಕೋಟೆಯನ್ನು ಕಟ್ಟಿರ್ತಕ್ಕಂತಹ ಪಾಳ್ಯಗಾರರ ವಿಗ್ರಹ ಆಗಿರುವಂತದ್ದು ಇದೇ ಪಾಳ್ಯಗಾರರ ವಿಗ್ರಹ ಅವರ ಒಂದು ಮುಖಚಿತ್ರವನ್ನ ಒಂದು ಬಂಡೆಯ ಮೇಲೆ ಕೆತ್ತನೆ ಮಾಡಿ ಪ್ರವಾಸಿಗರಿಗೆ ಅರಿವು ಮೂಡಿಸುತ್ತಿರುವಂತದ್ದು ಉಸಿರಿಗಾಗಿ ಹಸಿರು ನಮ್ಮ ಗುಡಿಬಂಡೆ ಬೆಟ್ಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಉಸಿರಿಗಾಗಿ ಹಸಿರು ಎಂದು ಬಂಡೆ ಮೇಲೆ ಬರೆದಿರುವಂಥದ್ದು ಎಲ್ಲರಿಗೂ ಕೂಡ ಈ ಒಂದು ವಿಷಯ ಓಕೆ ನಮ್ಮ 7ನೇ ಸುತ್ತಿನ ಕೋಟೆ ಕಟ್ಟಕಡೆಯ 7ನೇ ಸುತ್ತಿನ ಕೋಟೆ ಇದು ಆಯ್ತಾ ಸೊ ನೆಕ್ಸ್ಟ್ ಇದಾದ್ಮೇಲೆ ಆ ದೇವಸ್ಥಾನ ಇದೆ ಸೊ ದೇವಸ್ಥಾನ ಆಗಿದಾದ್ಮೇಲೆ ಈ ಬೆಟ್ಟದ ಮೇಲಿಂದ ಕೆರೆ ಒಂದಿದೆ ಆ ಕೆರೆ ಪೂರ್ತಿಯಾಗಿ ಕಾಣುತ್ತದೆ ಮತ್ತೆ ಗುಡಿಬಂಡೆ ಪಟ್ಟಣ ಏನಿದೆಯಲ್ಲ ಸೊ ಪಟ್ಟಣ ಕೂಡ ಕ್ಲೀನ್ ಕಾಣ್ತದೆ ಹಾಗೆ ಮೇನ್ ಈ ಗುಡಿಬಂಡೆಗೆ ಹೆಸರು ಬರೋದಕ್ಕೆ ಕಾರಣ ಏನು ಅಂತಂದ್ರೆ ಗುಡಿ ಮೇಲೆ ಬಂಡೆ ಇದೆ ಬಂಡೆ ಮೇಲೆ ಮತ್ತೆ ಗುಡಿ ಇದೆ ಆ ಒಂದು ರೀಸನ್ ಇಂದ ಈ ಗುಡಿಬಂಡೆಗೆ ಈ ಹೆಸರು ಬರೋದಕ್ಕೆ ಇಲ್ಲಿ ಕಾರಣ ಸೊ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಏನಾಗಿದೆ ಅಂತಂದ್ರೆ ಆ ವಿವಿಧ ರೀತಿಯ ಕಲಾಕೃತಿಗಳನ್ನು ನಾವಿಲ್ಲಿ ನೋಡ್ಬೋದು ಎರಡು ಬಂಡೆಗಳ ಮೇಲೆ ಇಲ್ಲಿ ಕಲಾಕೃತಿಗಳನ್ನು ಕೆತ್ತಿರೋದು ನಾವು ನೋಡ್ತಾ ಇದ್ದೀವಿ ಸೊ ಇದು 7ನೇ ಸುತ್ತಿನ ಪ್ರವೇಶ ದ್ವಾರ ಇದು ಸೊ ಇಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ಸ್ವಚ್ಛತೆಯನ್ನು ನಾವು ಇಲ್ಲಿ ಕಾಪಾಡಬೇಕಾಗ್ತದೆ ಸೊ ಮತ್ತೆ ಅಲ್ಲಿರ್ತಕ್ಕಂಥ ಕಲ್ಲುಗಳನ್ನು ನೋಡಿ ಆ ಕಲ್ಲುಗಳು ವಿವಿಧ ರೀತಿಯಾಗಿ ಜೋಡಿಸಿರೋದು ನಾವು ನೋಡ್ಬೋದು ಉಸಿರಿಗಾಗಿ ಹಸಿರು ನಮ್ಮ ಪರಿಸರವನ್ನು ನಾವು ಕಾಪಾಡಿದರೆ ನಮಗೆ ಒಂದು